ರಾಧೆ ರಾಧೆ ನನ್ನ ರಸಿ ರಾಧೆ. ಇದ್ರು ನನ್ನ ಮುಖ ನೋಡಿದಿರಾ, ಬಿಟ್ರೆ ನನಗೆ ತೊಂದ್ರೆ. ಮೊದಲು ಇವನ್ನ ಸಾಯಿಸ್ತೀನಿ, ಆಮೇಲೆ ನಿನ್ನ. ಅದೃಷ್ಟ ಚೆನ್ನಾಗಿದೆ, ಸ್ವಲ್ಪ ಹೊತ್ತು ಬದ್ಕೊಳ್ಳಿ. ಜಸ್ಮಸ್. ಏನ್ ಜಸ್ಮಸ್, ಮಾಡೋದೆಲ್ಲ ಮಾಡಿ. ಸಾರಿ ಸಾರಿ, ನಂಗೇನ್ ಗೊತ್ತಿತ್ತು ಅವ್ನು ನಮ್ನ ಶೂಟ್ ಮಾಡಕ್ಕೆ ಬರ್ತಾನಂತ. ಶಾರದಾ. ಓ ಸುನೀತಕ್ಕ, ಬನ್ನಿ ಬನ್ನಿ, ಕಾಫಿ ಮಾಡ್ತೀನಿ ಬನ್ನಿ. ಅಯ್ಯೋ ಅದೆಲ್ಲ ಏನ್ ಬೇಡ, ಸ್ವಲ್ಪ ನಿಮ್ ಹತ್ರ ಮಾತಾಡ್ಬೇಕಿತ್ತು. ಏನ್ ಸುನೀತಕ್ಕ? ಅದು ತಪ್ಪು ತಿಳ್ಕೊಳಲ್ಲ ಅಂದ್ರೆ ಒಂದ್ ಚಿಕ್ಕ ಸಹಾಯ ಆಗ್ಬೇಕಿತ್ತು. ಹೇಗ್ ಕೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಕ್ಕ ಸಂಕೋಚ, ಅದು ನನ್ ಹತ್ರ. ಅದು ಅದೇನ್ ಹೇಳಕ್ಕ, ಒಂದ್ 900 ರೂಪಾಯಿ ಇದ್ರೆ ಸಾಲ ಬೇಕಿತ್ತು. ಇಂಜಿನಿಯರಿಂಗ್ ಸಂಬಳ ಬಂದ ತಕ್ಷಣ ಕೊಟ್ಬಿಡ್ತೀನಿ. ಅಷ್ಟೇನಾ? ಇರಿ ಬಂದೆ, ನಾನು ಬೇರೆ ವ್ಯವಸ್ಥೆ ಮಾಡ್ಕೋತೀನಿ. ಸುನೀತಕ್ಕ ಸುನೀತಕ್ಕ, ತಪ್ಪು ತಿಳ್ಕೊಬೇಡಿ, ನಾನು ಹಾಗಲ್ಲ ಹೇಳಿದ್ದು. ಪರವಾಗಿಲ್ಲ ಶಾರದಾ, ನಾನೇನ್ ತಪ್ಪು ತಿಳ್ಕೊಂಡಿಲ್ಲ, ಬರ್ತೀನಿ. ಸುನೀತಕ್ಕ. ವೀಕ್ಷಕರ, ಇದೀಗ ನೀವು ನೋಡ್ತಾ ಇರಬಹುದು, ಘಟನಾ ಸ್ಥಳಕ್ಕೆ ಸಂತೋಷ್ ರಾಥೋಡ್ ಮತ್ತು ಸತೀಶ್ ರಾಥೋಡ್ ಆಗಮಿಸಿದ್ದಾರೆ. ಅಗಸ್ತ್ಯ ಎಂಟರ್ಪ್ರೈಸಸ್ ನ ಸಂತೋಷ್ ರಾಥೋಡ್ ಮತ್ತು ಸತೀಶ್ ರಾಥೋಡ್ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಈ ನ್ಯೂಸ್ ಚಾನೆಲ್ ಅವ್ರಿಗೆ ಮಾಡಕ್ ಕೆಲ್ಸನೇ ಇಲ್ಲ. ಬೆಳಗ್ಗೆಯಿಂದ ಬರೀ ದರೋಡೆನೆ ತೋರಿಸ್ತಾ ಇದ್ದಾರೆ. ಇದೀಗ ನಮಗೆ ತಿಳಿದು ಬರ್ತಾ ಇರೋ ಮಾಹಿತಿ ಪ್ರಕಾರ, ಅಗಸ್ತ್ಯ ಎಂಟರ್ಪ್ರೈಸಸ್ ನ ಅಗಸ್ತ್ಯ ಮತ್ತು ಅದರ ಸಿಇಒ ಸಂತೋಷ್ ರಾಥೋಡ್ ಅವರ ಪಿಎ ಅಂದ್ರೆ ಅವರ ಆಪ್ತ ಸಹಾಯಕಿ ಇಂಚರ ಕೂಡ ಬ್ಯಾಂಕ್ ನಲ್ಲಿ ಸಿಕ್ಕಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಪೂರ್ವ ಬೇಗ ಬನ್ನಿ ಇಲ್ಲಿ. ಏನಕ್ಕೆ, ಏನಾಯ್ತು? ಅಲ್ಲೋಡೆ, ಅಗಸ್ತ್ಯ ಎಂಟರ್ಪ್ರೈಸಸ್ ನ ಅಗಸ್ತ್ಯ ಮತ್ತು ಅದರ ಸಿಇಒ ಸಂತೋಷ್ ರಾಥೋಡ್ ಅವರ ಪಿಎ ಅಂದ್ರೆ ಅವರ ಆಪ್ತ ಸಹಾಯಕಿ ಇಂಚರ ಕೂಡ ಬ್ಯಾಂಕ್ ನಲ್ಲಿ ಸಿಕ್ಕಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇಂದು ಬೆಳಗ್ಗೆ 10:30 ಸುಮಾರಿಗೆ ದರೋಡೆಕೋರರು ಬ್ಯಾಂಕ್ ವರ್ತಕರಂತೆ ಒಳಗೆ ಪ್ರವೇಶ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ನಿರ್ದಿಷ್ಟವಾಗಿ ದರೋಡೆಕೋರರ ತಂಡದಲ್ಲಿ 6 ಜನ ಇರಬಹುದು ಎಂದು ಅಂದಾಜಿಸಲಾಗಿದೆ. ವೀಕ್ಷಕರ, ಇದೀಗ ನೀವು ನೋಡ್ತಾ ಇರಬಹುದು, ಘಟನಾ ಸ್ಥಳಕ್ಕೆ ಸಂತೋಷ್ ರಾಥೋಡ್ ಮತ್ತು ಸತೀಶ್ ರಾಥೋಡ್ ಆಗಮಿಸಿದ್ದಾರೆ. ಅಗಸ್ತ್ಯ ಎಂಟರ್ಪ್ರೈಸಸ್ ನ ಸಂತೋಷ್ ರಾಥೋಡ್ ಮತ್ತು ಸತೀಶ್ ರಾಥೋಡ್ ಘಟನಾ ಸ್ಥಳಕ್ಕೆ ಆಗಮಿಸಿದ್ದಾರೆ. ಊರ್ವಿ, ಹೌ ಮೆನಿ ಟೈಮ್ಸ್ ಟೆಲ್ಲಿಂಗ್ ಯಾ, ಉಗುರು ಖರ್ಚು ಬೇಡ ಅಂತ. ಅಯ್ಯೋ ಟೆನ್ಷನ್ ಆಗ್ತಿದ್ಯಮ್ಮ ನಂಗೆ. ಎಲ್ರಿಗೂ ಟೆನ್ಷನ್ ಆಗ್ತಿದೆ ತಾನೇ ಇಲ್ಲಿ, ನಿಂಗೆ ಒಬ್ಳಿಗೆನಾ? ವೇರ್ ಇಸ್ ಲಾವಣ್ಯ ಊರ್ವಿ? ಗೊತ್ತಿಲ್ಲಪ್ಪ, ಸುಧಾತಿ ದೇವ್ರ ಮನೇಲಿದ್ದಾರೆ. ಲಾವಣ್ಯಕ್ಕ ಇಲ್ಲೇ ಇದ್ರು, ಎಲ್ಲೋದ್ರೂ ಗೊತ್ತಿಲ್ಲ. ಲಾವಣ್ಯ, ಲಾವಣ್ಯ, ಬೇಗ ಬೇಗ ಅಡುಗೆ ಮಾಡಿ, ಹುಳ್ಳಿಕಾಯಿ ಪಲ್ಯ ಮಾಡಿ, ಬೆಂಡೆಕಾಯಿ ಸಾರು ಮಾಡಿಬಿಡಿ, ಹಾಗೆ ಹಪ್ಪಳ ಸಂಡನ್ನು ಕರೆದು. ಅಕ್ಕ, ಅಗಸ್ತ್ಯ ಅಣ್ಣ ಇನ್ನೂ ಬ್ಯಾಂಕ್ ಒಳಗಡೆನೆ ಇದ್ದಾನೆ. ಯಾವಾಗ ಹೊರಗಡೆ ಬರ್ತಾನೋ ಗೊತ್ತಿಲ್ಲ. ಒಳಗಡೆ ಗುಂಡಿನ ಶಬ್ದ ಬೇರೆ ಕೇಳಿಸ್ತಾ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಅಗಸ್ತ್ಯ ಮನೆಗೆ ಬಂದೇ ಬರ್ತಾನೆ. ನಿಮಗೆ ನ್ಯೂಸ್ ಮೇಲೆ ನಂಬಿಕೆ ಇರ್ಬೋದು, ನನಗೆ ಅಗಸ್ತ್ಯನ ಮೇಲೆ ನಂಬಿಕೆ ಇದೆ. ನಿಮ್ಮ ಹತ್ರ ಮಾತಾಡ್ತಾ ನಿಂತ್ಕೊಳಕ್ ನನಗೆ ಟೈಮ್ ಇಲ್ಲ. ಶಿ ಕಾಂಟ್ ಟಾಲರೇಟ್ ಯಾ. ಚಿಕ್ಕ ವಯಸ್ಸಿಂದ ಇವರಿಬ್ರು ಹೀಗೆ. ನಮ್ ಲಾವಣ್ಯಂಗೆ ಅಗಸ್ತ್ಯ ಸೋದರ ಮಾವನ್ ಮಗ ಆದ್ರು, ಬೆಳ್ದಿದ್ದು ಗ್ರೋ ಅಪ್ ಆಗಿದ್ದು ಎಲ್ಲ ಒಟ್ಟಿಗೆನೆ. ಲಾವಣ್ಯನ್ ವರ್ಡ್ ನ ಅಗಸ್ತ್ಯ ಮೀರಲ್ಲ. ಅಗಸ್ತ್ಯ ಅಂದ್ರೆ ಲಾವಣ್ಯಂಗೆ ಹೋಲ್ ವರ್ಲ್ಡ್. ನಮ್ಗೆ ತುಂಬಾ ಬೇಕಾದ ಪೀಪಲ್ಗೆ ಏನಾದ್ರು ಆದ್ರೆ ಈ ತರ ಪೀಪಲು ಹಿಂಗೆ ಆಡ್ತಾರೆ, ಟೆನ್ಷನ್, ರೆಸ್ಟ್ಲೆಸ್. ಅಮ್ಮ, ಅಣ್ಣ ಬರ್ತಾನಲ್ವಾ?
ಬರ್ತಾನೆ ಕಣೆ. ವೇರ್ ವಿಲ್ ಹಿ ಗೋ? ಬಂದೇ ಬರ್ತಾನೆ. ನಮ್ಮನ್ನು ಹೊರಗೆ ಬಿಡ್ತಲ್ಲ, ಏನ್ರಿ ಇದು? ಸರ್ ನಿಮ್ಗೆ ಹೇಗೆ ಹೇಳೋದು ಸರ್, ನಾವು ಹಾಗೆಲ್ಲ ಒಳಗಡೆ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ ಟೆನ್ಷನ್ ನಮ್ಗೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಹಾಗಾದ್ರೆ ಒಳಗಡೆ ಹೋಗಿ ನನ್ನ ಮಗನ ಕರ್ಕೊಂಡು ಬನ್ನಿ. ಸುಮ್ನೆ ಓಡಾಡ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂದ್ರೆ ಏನ್ರಿ ಅರ್ಥ? ಒಳಗಡೆ ಮಗನ ಜನ ಮಾಡಿಬಿಟ್ರೆ ಯಾರು ಜವಾಬ್ದಾರಿ? ನನ್ ಪ್ಲಾನ್ ವರ್ಕ್ ಆಯ್ತು. ಸರಿ, ಒಂದ್ ಮೆಡಲ್ ಕೊಟ್ಟು ಹಾರ ಹಾಕಿ ಸನ್ಮಾನ ಮಾಡ್ತೀನಿ. ನಿನ್ ಮೆಡಲ್ ತೆಗ್ದು ಸೈಡ್ ಹಾಕು. ಅಲ್ಲ, ಒಂದ್ ಸ್ಮೈಲ್ ಮಾಡಿ ಥ್ಯಾಂಕ್ಸ್ ಹೇಳಿದ್ರೆ ನಿನ್ ಗಂಟೆ ನೋಗುತ್ತೆ. ಹರಳೆಣ್ಣೆ ಎಲ್ಲ ಆಗಿದ್ ನಿನ್ನಿಂದಾನೆ. ಚೋಟ್ ಮೆಣಸಿನ್ಕಾಯಿ ನಾನ್ ಕರ್ದಿದ್ನ ಅವ್ನ ಬಂದ್ ದರೋಡೆ ಮಾಡ್ಕೊಂಡು ಹೋಗಿ ಅಂತ. ಈ ಡಬ್ಬಾ ಸೂಟ್ ಕೇಸ್ ಕೊಟ್ಟಿದ್ರೆ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಬಿಕಾಸ್ ಆಫ್ ಯು ನಾನು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡೆ. ಸೂಟ್ ಕೇಸು ಎಲ್ಲ ಆಯ್ತಪ್ಪ ನನ್ ಸೂಟ್ ಕೇಸು. ಸಂಧ್ಯ, ಅಗಸ್ತ್ಯ ಸೇಫ್ ಆಗಿ ಬಂದ, ಅದೇ ಸಂತೋಷ. ಹೌದಣ್ಣ, ನಡಿ ನಾವು ಹೋಗೋಣ. ಏನು ಆಗಿಲ್ಲ ನಿಂಗೆ? ಸರಿ ಸರ್. ಓ ಬ್ಯಾಗ್, ನಾನು ಬರ್ತೀನಿ ಸರ್. ಬಾಯ್ ಸತೀಶ್ ಸರ್. ಬಾಯ್ ಶ್ರೇಯಾ ಮೇಡಮ್. ಅರೆ ಇಂಚರ, ನೀನು ಮನೆಗೆ ಹೋಗಿಲ್ವಾ? ಸರ್ ನೀವು ನಂಗೆ ಸೂಟ್ ಕೇಸ್ ತಗೊಳಕ್ ಬಿಡ್ಬೇಕಿತ್ತು. ಅವ್ರು ಸೂಟ್ ಕೇಸ್ ಕೊಡ್ಲಿಲ್ಲ ಅಂದ್ರೆ? ಇಂಚರ ಬಿಟ್ಬಿಡಮ್ಮ ಅದನ್ನ, ತಲೆ ಕೆಡಿಸ್ಕೊಬೇಡ. ಸರ್ ಅವ್ರು ಗ್ಯಾರಂಟಿ ಕೊಡ್ತಾರಾ? ಕೊಡ್ತಾರಮ್ಮ. ದೇರ್ ಆರ್ ಸಮ್ ಪ್ರೊಸೀಜರ್ಸ್ ಟು ಫಾಲೋ. ಕೆಲ್ಸ ಇದ್ದೇ ಇರತ್ತೆ, ಆರೋಗ್ಯ ಮುಖ್ಯ.